ಪ್ರೈಸ್ ಲಾರ್ಡ್. ಕರ್ತನು ರಕ್ಷಕನಾಗಿರುವ ಯೇಸುಕ್ರಿಸ್ತನ ನಾಮದಲ್ಲಿ ಈ ಗಾಡ್ಲಿಂಗ್ ಪೇರೆಂಟಿಂಗ್ ಅನ್ನುವಂತ ಈ ಒಂದು ಸಂಚಿಕೆಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದ್ದೇನೆ. ಪ್ರಿಯರೇ, ನಮ್ಮ ಈ ಗಾಡ್ಲಿ ಪೇರೆಂಟಿಂಗ್ ಸೆಷನ್ ನಿಮ್ಮೆಲ್ಲರಿಗೂ ಸಹಾಯಕವಾಗಿದೆ ಮತ್ತು ಅನೇಕರಿಗೆ ಇದು ಉಪಯೋಗವಾಗಿದೆ ಎಂದು ನಾವು ನಂಬುತ್ತೇವೆ. ಹಾಗಾಗಿ ಇವತ್ತಿನ ಸಂಚಿಕೆಯನ್ನು ನೋಡೋಣ. ಮಗು ಹುಟ್ಟಿದ ನಂತರ ನವಜಾತ ಶಿಶು ನ್ಯೂ ಬಾರ್ನ್ ಮಗುವನ್ನ ಹೇಗೆ ನಾವು ಆ ಮಗುವಿನ ಪೋಷಣೆಯನ್ನು ಮಾಡುವುದು. ವಾಕ್ಯದಲ್ಲಿ ಈ ರೀತಿಯಾಗಿ ನೋಡುತ್ತೇವೆ. ಕೀರ್ತನೆಗಳು 128ನೇ ಅಧ್ಯಾಯ 3ನೇ ವಾಕ್ಯ. ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಾಲತೆಯಂತಿರುವಳು. ನಿನ್ನ ಸಂಗಡ ಊಟದ ಮನೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು. ಇಗೋ, ಯಹೋವನಲ್ಲಿ ಭಯಭಕ್ತಿ ಉಳ್ಳ ಪುರುಷನು ಈ ರೀತಿಯಾಗಿ ಆಶೀರ್ವಾದ ಹೊಂದುವನು. ನಮ್ಮ ಸತ್ಯವೇದದಲ್ಲಿರುವಂಥ ಒಂದು ಬಹಳ ಸುಂದರವಾದಂಥ ಆಶೀರ್ವಾದವಾಗಿದೆ. ನನ್ನನ್ನು ಆಲಿಸ್ತಿರುವಂತಹ ಎಲ್ಲ ಒಂದು ಪೋಷಕರಿಗೆ ಹೇಳೋದೆಂದರೆ, ನಮ್ಮ ಸತ್ಯವೇದದಲ್ಲಿ ಅನೇಕ ವಾಗ್ದಾನಗಳಿದೆ ಪ್ರಿಯರೇ. ಈ ವಾಗ್ದಾನಗಳಲ್ಲಿ ನಿಜವಾಗಿ ಇನ್ನೊಂದು ಶ್ರೇಷ್ಠವಾದ ವಾಗ್ದಾನ ಈ ಭೂಮಿಯ ಮೇಲಿರುವಾಗ ನಾವು ಸುಖವಾಗಿ ಆನಂದಕರವಾಗಿ ಆಶೀರ್ವಾದಕರವಾಗಿ ಬದುಕುವುದು ಎಂಬುದಾಗಿದೆ. ಈ ವಾಕ್ಯ ಈ ರೀತಿ ಹಾಗೆ ಹೇಳುತ್ತಿದೆ, ಯಹೋವನಲ್ಲಿ ಇರುವಂಥ ಭಕ್ತನ ಆಶೀರ್ವಾದವೇನಾಗಿದೆ. ಮೊದಲನೇದಾಗಿ ನೋಡುತ್ತೇವೆ, ಅವನ ಹೆಂಡತಿ ಫಲಭರಿತವಾದ ದ್ರಾಕ್ಷಾಲತೆ ಅಂತಿರುವಳು, ಹಾಗೂ ಅವನ ಮಕ್ಕಳು ಊಟದ ಮನೆಯ ಸುತ್ತ ಇರುವ ಎಣ್ಣೆ ಮರದ ಸಸಿಗಳಾಗಿರುವುದು. ನಾವು ಇದು ಏನೆಂಬುದಾಗಿ ನೋಡುವಾಗ, ಈ ಎಣ್ಣೆ ಮರದ ಒಂದು ವಿಶೇಷತೆ ಏನೆಂದರೆ, ಈ ಮರ ಬೆಳೆಯುವಾಗ ಅದರ ಬೀಜಗಳು ಅದರ ಆ ಒಂದು ಮರದ ಬುಡದಲ್ಲಿಯೇ ಬಿದ್ದು ಎಲ್ಲ ಗಿಡಗಳು, ಚಿಕ್ಕ ಚಿಕ್ಕ ಗಿಡಗಳು ಆ ಮರದ ಸುತ್ತವು ಅಲ್ಲೇ ಇರುತ್ತೆ, ವಿನಃ ದೂರ ಎಲ್ಲೂ ಹೋಗೋದಿಲ್ಲ, ಬೇರೆ ದೂರವಾಗಿ ಬೆಳೆಯೋದಿಲ್ಲ. ಎಲ್ಲ ಸಸಿಗಳು ಆ ತಾಯಿಯ ಮರವನ್ನೇ, ಆ ದೊಡ್ಡ ಮರವನ್ನೇ ಆತುಕೊಂಡು ಅಂಟಿಕೊಂಡು ಬೆಳೆಯುವಂಥದ್ದಾಗಿದೆ. ಆ ರೀತಿಯಾಗಿ ನಮ್ಮ ಮಕ್ಕಳು ನಮ್ಮ ಸುತ್ತ ಇರುವರು ಎಂಬುದಾದಂತಹ ದೊಡ್ಡ ಆಶೀರ್ವಾದವನ್ನು ನಾವು ಸತ್ಯವೇದದಲ್ಲಿ ಕಾಣಬಹುದು. ನಿಜವಾಗಿಯೂ ಎಷ್ಟೊಂದು ಶ್ರೇಷ್ಠವಾದ ಆಶೀರ್ವಾದ. ಹಾಗಾದರೆ ಈ ಆಶೀರ್ವಾದ ನನ್ನ ಜೀವಿತಕ್ಕೂ ನಿಮ್ಮ ಜೀವಿತದಲ್ಲೂ ನಿಜವಾಗಿಯೂ ನಾವು ಅದನ್ನು ಅನುಭವಿಸಬೇಕಾದರೆ ನಾವು ಮಾಡಬೇಕಾದ ಒಂದು ಕೆಲಸಗಳಿದೆ. ಅದು ಏನಂದರೆ, ಆ ದೈವಿಕವಾದ ಪೋಷಕತ್ವದೊಳಗೆ ನಮ್ಮ ಮಕ್ಕಳನ್ನು ನಡೆಸುವಾಗ ಈಗ ಹೇಳಲ್ಪಟ್ಟಂತಹ ಎಣ್ಣೆ ಮರದ ಸಸಿಗಳಾಗಿ ನಮ್ಮ ಮಕ್ಕಳು ಲೋಕಕ್ಕಾಗಲಿ, ಲೋಕದ ಮೋಹಗಳಿಗಾಗಲಿ, ಲೋಕದ ಯಾವುದೇ ಕಾರ್ಯಗಳಾಗಿ ಬೀಳದಂತೆ ನಮ್ಮ ಸುತ್ತ ಆತ್ಮಿಕ ರೀತಿಯಲ್ಲಿ ಹಚ್ಚ ಹಸುರಾಗಿ ಬೆಳೆದು ಸದಾ ಫಲ ಕೊಡುವ ಮರಗಳಾಗಿ ಇರಲಿಕ್ಕೆ ಸಾಧ್ಯ. ಪ್ರಿಯರೇ, ಈ ಸಂಚಿಕೆಯಲ್ಲಿ ನಾವು ನೋಡೋದು ನವಜಾತ ಶಿಶುವಿನ ಹಾರೈಕೆ ಎಂಬುದಾಗಿ. ಸತ್ಯವೇದದಲ್ಲಿ ಇನ್ನೊಂದು ವಾಕ್ಯವನ್ನು ನಾನು ನಿಮಗೆ ಪರಿಚಯಿಸಲು ಇಷ್ಟಪಡುತ್ತೇನೆ. ಇದೇ ಕೀರ್ತನೆಗಳು 21ನೇ ಅಧ್ಯಾಯ 6ನೇ ವಾಕ್ಯ. ನಾನು ಹುಟ್ಟಿದ ದಿನದಿಂದ ನಿನ್ನನ್ನೇ ಆತುಕೊಂಡಿದ್ದೇನೆ, ತಾಯಿ ಹೆತ್ತ ದಿನದಿಂದ ನನ್ನ ಉದ್ಧಾರಕನು ನೀನೆ, ನಾನು ಯಾವಾಗಲೂ ಹಿಗ್ಗುತ್ತಿರುವುದು ನಿನ್ನಲ್ಲಿಯೇ. ಇಂಗ್ಲಿಷ್ ಸತ್ಯವೇದದಲ್ಲಿ ಸ್ಪಷ್ಟವಾಗಿ ತಿಳಿಯಲ್ಪಡಿಸುತ್ತೆ, ನಾನು ತಾಯಿಯ ಗರ್ಭದಲ್ಲಿರುವಾಗ ನಿನ್ನ ಕರಗಳು ನನ್ನನ್ನು ಹಿಡಿದುಕೊಂಡಿತ್ತು, ತಾಯಿಯ ಗರ್ಭದಿಂದ ನನ್ನನ್ನು ತೆಗೆದವನು ನೀನೇ ಎಂಬುದಾಗಿ. ಪ್ರಿಯರೇ, ಎಷ್ಟೊಂದು ಸುಂದರವಾದ ವಾಕ್ಯ. ಗರ್ಭದಲ್ಲಿ ಒಂದು ತಾಯಿ ಮಗುವನ್ನು ಹೊರುವುದು ಆಗಲೇ ಆತನ ಬಲಿಷ್ಠವಾದ ಕರಗಳು ನಮ್ಮ ಮಕ್ಕಳನ್ನು ಹೊತ್ತುಕೊಂಡಿತ್ತು. ಅದೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಅದರ ಅರ್ಥ 9 ತಿಂಗಳು ತಾಯಿ ಮಾತ್ರ ಹೊತ್ತಿಲ್ಲ, ಅಥವಾ ಯಾವುದೇ ಸಹೋದರಿ 9 ತಿಂಗಳು ಮಾತ್ರ ಹೊರುವುದಲ್ಲ, ದೇವರ ಬಲಿಷ್ಠ ಕರಗಳು ಮಗುವಿನ ಸುತ್ತ ಯಾವಾಗಲೂ ಮಗುವನ್ನು ಸಪೋರ್ಟ್ ಮಾಡುತ್ತಾ, ಹೋಲ್ಡ್ ಮಾಡುತ್ತಾ ಅಥವಾ ಹೊರುತ್ತಾ ಇತ್ತು ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅದು ಮಾತ್ರ ಅಲ್ಲ, ನಿಜವಾಗಿಯೂ ಗರ್ಭವನ್ನು ಮುಚ್ಚುವನು ತೆರೆಯುವನು ದೇವರಾಗಿದ್ದಾನೆ. ಯಾವ ಸಮಯದಲ್ಲಿ ಜನಿಸಬೇಕೆಂದು ನಿಶ್ಚಯಿಸುವನು ದೇವರಾಗಿದ್ದಾನೆ. ಆದುದರಿಂದ ದೇವರ ಉದ್ದೇಶ ಯಾವುದು ಎಂಬುದಾಗಿ ನೋಡೋದಾದರೆ, ನಿಜವಾಗಿಯೂ ನಾರ್ಮಲ್ ಡೆಲಿವರಿ, ದೇವರು ನಿಶ್ಚಯಿಸುವಂತಹ ಅದೇ ಸಮಯ. ಆ ಸಮಯದಲ್ಲಿ ನಿಜವಾಗಲೂ ದೇವರು ತಾನೇ ನಮ್ಮ ಮಕ್ಕಳನ್ನು ತಾಯಿಯ ಗರ್ಭದಿಂದ ಹೊರತೆಗೆಯುತ್ತಾರೆ. ಹಾಗಾದರೆ ನಿಜವಾಗಿಯೂ ಈ ಎಲ್ಲ ಪ್ರಾಸೆಸ್ಸಲ್ಲೂ, ಆ 9 ತಿಂಗಳು ಹೊರುವಂಥ ಪ್ರಾಸೆಸ್ಸಲ್ಲೂ, ಹಾಗೆ ಡೆಲಿವರಿ ಪ್ರಾಸೆಸ್ಸಲ್ಲೂ, ನಾವು ಪ್ರತಿಯೊಂದು ಸಮಯದಲ್ಲೂ ನಾವು ದೇವರಿಗೆ ನಾವು ಮಹಿಮೆಯನ್ನು ಸಲ್ಲಿಸುವವರಾಗಿರಬೇಕು. ಹಾಗಾದರೆ ಇವತ್ತು ನವಜಾತ ಶಿಶುವಿನ ಪಾಲನೆ ಎಂಬುದಾಗಿ ನೋಡುವಾಗ, ಮೊದಲನೇದಾಗಿ ತನ್ನ ಮಗು ಅಳುವಾಗ ನಗುವ ತಾಯಿ, ಅಂದರೆ ಅದು ನಿಜವಾಗಲೂ ಲೇಬರ್ ರೂಮ್ನಲ್ಲಿ, ಅಂದರೆ ಮಗು ಹುಟ್ಟಿದ ತಕ್ಷಣ ಮಗು ಅಳುವಾಗ ತಾಯಿ ಅಲ್ಲಿ ತನಕ ಅಳುತ್ತಿದ್ದಂಥ ತಾಯಿ ಅಲ್ಲಿಗೆ ಅವಳ ಅಳು ನಿಲ್ಲುತ್ತೆ. ಅವಳ ಮುಖದಲ್ಲಿ ಒಂದು ನಗುವನ್ನು ನೋಡಬಹುದು. ಅದು ಒಂದೇ ಜಾಗದಲ್ಲಿ ತಾಯಿ ತನ್ನ ಮಗು ಅಳುವಾಗ ಅವಳ ಮುಖವು ಸಂತೋಷದಿಂದ ಅರಳುತ್ತದೆ. ಯಾಕೆಂದರೆ ಅಲ್ಲಿ ತನಕ ವೇದನೆ ಪಡುತ್ತಿದ್ದವಳು
ತಕ್ಷಣ ಮಗುವಿನ ಅಳು ಕೇಳಿಸಿದ ತಕ್ಷಣವೇ ಅವಳು ಆ ವೇದನೆ ಆ ಒಂದು ಭಯಂಕರವಾದ ವೇದನೆ ಹೇಳಲಾಗದಂತ ದೊಡ್ಡ ವೇದನೆ ಮರೆಯಾಗಿ ಅವಳ ಮುಖದಲ್ಲಿ ಮಂದಹಾಸ ಬೀರುತ್ತೆ ಅದೊಂದೇ ಒಂದು ಸನ್ನಿವೇಶದಲ್ಲಿ ಮಾತ್ರ ಮಗು ಅಳುವಾಗ ತಾಯಿಯ ನಗುವನ್ನು ನೋಡಲಿಕ್ಕೆ ಸಾಧ್ಯ ನಾವು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದು ಹೆರಿಗೆ ಆದ ತಕ್ಷಣ ಮಗುವನ್ನ ತಾಯಿಯ ಎದೆ ಮೇಲೆ ಸ್ವಲ್ಪ ಹೊತ್ತು ಇಟ್ಟುಕೊಂಡರೆ ಆ ಒಂದು ಬೌಂಡಿಂಗ್ ಯಾಕೆಂದ್ರೆ ಅಲ್ಲಿಯ ತನಕ ತಾಯಿಯ ಗರ್ಭದೊಳಗಡೆ ಸುರಕ್ಷಿತವಾದಂತ ಮಗು ಆಲ್ ಆಫ್ ಸಡನ್ ಒಂದು ಡಿಪೆಂಡೆನ್ಸಿ ಇಂದ ಒಂದು ನಿಮಿಷಕ್ಕೆ ಅದು ಏನಾಗ್ತಾ ಇದೆ ಫುಲ್ ಇಂಡಿಪೆಂಡೆಂಟ್ ಆಗಿದಂತ ಅವಸ್ಥೆ ಎಲ್ಲವನ್ನ ತಾಯಿಯಿಂದ ಆತುಕೊಳ್ಳುತ್ತಿದ್ದಂತ ಉಸಿರಾಡುತ್ತಿದ್ದುದು ತಾಯಿಯಿಂದ ತಿನ್ನುತ್ತಿದ್ದುದು ತಾಯಿಯಿಂದ ಪ್ರತಿಯೊಂದು ಕಾರ್ಯಗಳು ತಾಯಿಯಿಂದ ಮಾಡುತ್ತಿದ್ದಂತ ಮಗು ಒಂದು ನಿಮಿಷದಲ್ಲೇ ಸಡನ್ ಆಗಿ ಆಲ್ ಆಫ್ ಸಡನ್ ಆಗಿ ಇಂಡಿಪೆಂಡೆಂಟ್ ಆಗುವಂತ ಅವಸ್ಥೆ ಈ ಒಂದು ಕಾರ್ಯದಲ್ಲಿ ಮಗುವಿನ ಸೈಕಾಲಜಿಕಲ್ ಆ ಒಂದು ಸ್ಟೇಟ್ ನೋಡುವಾಗ ಬಹಳ ಒಂದು ಕನ್ಫ್ಯೂಷನ್ ಮೈಂಡ್ ನಲ್ಲಿ ಇರುತ್ತೆ ಬಚ್ಚಗೆ ಭದ್ರವಾಗಿ ತಾಯಿಯ ಒಂದು ಗರ್ಭದೊಳಗಡೆ ಬೆಚ್ಚಗಿನ ಅನುಭವದಲ್ಲಿದ್ದ ಮಗು ಈಚೆ ಬಂದ ತಕ್ಷಣ ಬೆಚ್ಚಿ ಬೀಳುವ ಹಾಗೆ ತಾನೇ ಉಸಿರಾಡುತ್ತಾ ಅದು ಅಳುತ್ತಾ ಇರುತ್ತದೆ ಆ ಸಮಯದಲ್ಲಿ ತಾಯಿಯಾದವರ ಆ ಎದೆಯ ಮೇಲೆ ಮಗುವನ್ನು ಇಟ್ಟುಕೊಳ್ಳುವಾಗ ಅದೇ ಮಗುಗೆ ಒಂದು ಭರವಸೆ ಬರುತ್ತೆ ನಾನು ನನ್ನ ತಾಯಿಯೊಂದಿಗಿದ್ದೇನೆ ಯಾಕೆ ಅಂತ ಹೇಳಿದ್ರೆ ತಾಯಿಯ ಹಾರ್ಟ್ ಬೀಟ್ ಚೆನ್ನಾಗಿ ಪರಿಚಯವಿದೆ ಈ ಒಂದು ಡೆಲಿವರಿ ಟೈಮ್ನಲ್ಲಿ ಬಿಫೋರ್ ಕಟ್ಟಿಂಗ್ ದ ಅಂಬಲಿಕಲ್ ಕಾರ್ಡ್ ಈ ಒಂದು ಮಗುವನ್ನು ತಾಯಿಯೊಂದಿಗೆ ಕೊಡೋದಾದರೆ ಆ ಒಂದು ಸೈಕಲಾಜಿಕಲ್ ಬಾಂಡ್ ಏನಿದೆ ಒಂದು ಮಾನಸಿಕವಾದ ಸಂಬಂಧ ಅದು ಬಹಳ ಒಂದು ಸ್ಟ್ರಾಂಗ್ ಆಗಿ ನಿಲ್ಲಕ್ಕೆ ಸಾಧ್ಯ ಈ ಸಂಚಿಕೆಯಲ್ಲಿ ನಾವು ನೋಡುವ ಒಂದು ವಿಷಯ ಏನೆಂದರೆ ಅದು ಬ್ರೆಸ್ಟ್ ಫೀಡಿಂಗ್ ಆಗಿದೆ ಮಗು ಹುಟ್ಟಿದ ನಂತರ ತಾಯಿ ತನ್ನ ಮಗುವಿಗೆ ಕೊಡುವಂತ ಉತ್ತಮವಾದ ಬಹುಮಾನವೆಂದರೆ ಅದು ಬ್ರೆಸ್ಟ್ ಫೀಡಿಂಗ್ ಆಗಿದೆ ತಾಯಿಯ ಹಾಲು ಅದು 200 ನ್ಯೂಟ್ರಿಷನ್ ಇರುವಂತ ಒಂದು ಐಡಿಯಲ್ ನ್ಯೂಟ್ರಿಷನಲ್ ಫುಡ್ ಆಗಿದೆ ಸೊ ಇದರಿಂದಾಗಿ ಮಗುವಿಗೆ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಆಗುತ್ತೆ ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಅದು ಮಾತ್ರ ಅಲ್ಲದೆ ಮುಂದೆ ಬರುವಂತ ಅನೇಕ ರೋಗಗಳು ಫಾರ್ ಎಕ್ಸಾಂಪಲ್ ಡಯಾಬಿಟಿಸ್ ಹೈಪರ್ ಟೆನ್ಷನ್ ಅಥವಾ ಒಬೆಸಿಟಿ ಇಂತಹ ಅನೇಕ ರೋಗಗಳನ್ನು ತಡೆಗಟ್ಟುತ್ತದೆ ಇಟ್ ಇಸ್ ಎ ರೆಡಿಮೇಡ್ ಫುಡ್ ಎಕನಾಮಿಕಲ್ ಆಗಿ ನೋಡ್ಬೇಕಂದ್ರೆ ಇಟ್ ಇಸ್ ಫ್ರೀ ಆಫ್ ಕಾಸ್ಟ್ ಬ್ರೆಸ್ಟ್ ಫೀಡಿಂಗ್ ಇಂದಾಗಿ ಮಗುವಿನ ಐಕ್ಯೂ ಅಂದ್ರೆ ಬ್ರೈನ್ ಡೆವಲಪ್ಮೆಂಟ್ ಹೆಚ್ಚಾಗಿಸಲು ಉಪಯೋಗವಾಗುತ್ತದೆ ಬ್ರೆಸ್ಟ್ ಫೀಡಿಂಗ್ ಮಾಡುವುದರ ಮುಖಾಂತರ ತಾಯಿ ಮತ್ತೆ ಮಗುವಿನ ನಡುವೆ ಒಂದು ಒಳ್ಳೆ ಸೈಕಾಲಜಿಕಲ್ ಬಾಂಡಿಂಗ್ ಉಂಟಾಗುತ್ತದೆ ಬ್ರೆಸ್ಟ್ ಫೀಡಿಂಗ್ ಇಂದಾಗಿ ತಾಯಿಗೆ ಆಗುವಂತ ಲಾಭಗಳು ಅದೇನೆಂದರೆ ಬ್ರೆಸ್ಟ್ ಕ್ಯಾನ್ಸರ್ ಯೂಟ್ರಸ್ ಕ್ಯಾನ್ಸರ್ ಇದನ್ನು ತಡೆಗಟ್ಟಲು ಹೆಲ್ಪ್ ಆಗುತ್ತದೆ ಅದು ಮಾತ್ರವಲ್ಲದೆ ಪ್ರೆಗ್ನೆನ್ಸಿಯ ಮುಖಾಂತರ ಬಂದಂತಹ ಎಕ್ಸ್ಟ್ರಾ ವೀಟ್ ಅಂದ್ರೆ ಬೊಜ್ಜನ್ನು ಕರಗಿಸಲು ಹೆಲ್ಪ್ ಆಗುತ್ತದೆ ಯೂಟ್ರಸ್ ಶ್ರಿಂಕ್ ಆಗುತ್ತದೆ ಈ ಒಂದು ಬ್ರೆಸ್ಟ್ ಫೀಡಿಂಗ್ ಮುಖಾಂತರ ಮಗು ಬರೀ ಹಾಲನ್ನು ಮಾತ್ರ ಕುಡಿಯುವುದಿಲ್ಲ ತಾಯಿ ಮತ್ತೆ ಮಗುವಿನ ನಡುವೆ ಥಾಟ್ಸ್ ಮತ್ತೆ ಫೀಲಿಂಗ್ಸ್ ಇದೆಲ್ಲನೂ ಸಹ ಟ್ರಾನ್ಸ್ಫರ್ ಆಗುತ್ತದೆ ಆದ್ರಿಂದ ತಾಯಿ ಬ್ರೆಸ್ಟ್ ಫೀಡಿಂಗ್ ಮಾಡುವಂತ ಸಮಯದಲ್ಲಿ ಪಾಸಿಟಿವ್ ಆದ ಒಂದು ಥಾಟ್ಸ್ ಒಂದಿಗೆ ಸಂತೋಷವಾಗಿ ಮಗುವಿನೊಂದಿಗೆ ಮಾತನಾಡುತ್ತಾ ಹಾಲನ್ನು ಕೊಡಬೇಕು ಬ್ರೆಸ್ಟ್ ಫೀಡಿಂಗ್ ಅನ್ನೋದು ಈವನ್ ಇಮೋಷನಲ್ ಎಕ್ಸ್ಚೇಂಜ್ ಕೂಡ ಆಗಿರುವುದರಿಂದ ಫೇಸ್ಬುಕ್ ವಾಟ್ಸಪ್ ಬೇರೊಬ್ಬರೊಂದಿಗೆ ಮಾತನಾಡುವುದು ಅಥವಾ ಅಲದು ಈ ರೀತಿಯಾದ ಕಾರ್ಯಗಳನ್ನು ಮಾಡುತ್ತಾ ಮಗುವಿಗೆ ಹಾಲನ್ನು ಕೊಡಬಾರದು ಇದರಿಂದ ಹಾಲು ಕಡಿಮೆಯಾಗುತ್ತದೆ ಮಗುವಿಗೆ ನೆಗೆಟಿವ್ ಆದ ಎಲ್ಲಾ ಇಮೋಷನ್ಸ್ಗಳು ಸಹ ಟ್ರಾನ್ಸ್ಫರ್ ಆಗುತ್ತೆ ತಾಯಿ ತನ್ನ ಮಗುವಿಗೆ ಹಾಲನ್ನು ಕೊಡುವಂತ ಸಮಯದಲ್ಲಿ ಕಂಫರ್ಟಬಲ್ ಆಗಿ ಕೂತ್ಕೊಂಡು ಸಿಟ್ಟಿಂಗ್ ಪೊಸಿಷನ್ ಅಲ್ಲಿ ಕೊಡಬೇಕು ಸ್ಲೀಪಿಂಗ್ ಪೊಸಿಷನ್ ಅಲ್ಲಿ ಕೊಡುವುದಾದ್ರೆ ಮಗುವಿನ ಲಂಗ್ಸ್ಗೆ ಆಸ್ಪಿರೇಟ್ ಆಗುವುದರಿಂದ ಸ್ಲೀಪಿಂಗ್ ಪೊಸಿಷನ್ ಅಲ್ಲಿ ಕೊಡಬಾರದು ಹಾಲನ್ನು ಕೊಡುವಂತ ಸಮಯದಲ್ಲಿ ಮಗು ತನ್ನ ತಾಯಿಯ ವಾಯ್ಸ್ ಅನ್ನು ರೆಕಗ್ನೈಸ್ ಮಾಡುವುದರಿಂದ ತಾಯಿ ಮಗುವಿನೊಂದಿಗೆ ಒಂದು ಒಳ್ಳೆ ಕಾನ್ವರ್ಸೇಷನ್ ಒಟ್ಟಿಗೆ ಹಾಗೂ ತಲೆಯನ್ನು ಮಸಾಜ್ ಮಾಡುತ್ತಾ ಕೊಡಬೇಕಾಗುತ್ತೆ WHO ಹಾಗೂ ಇಂಡಿಯನ್ ಮಿನಿಸ್ಟ್ರಿ ಆಫ್ ಹೆಲ್ತ್ ಅವರು ಮಗುವಿಗೆ ಅಪ್ ಟು 6 ಮಂತ್ಸ್ ಕಡ್ಡಾಯವಾಗಿ ಹಾಲನ್ನು ಮಾತ್ರ ಕೊಡಬೇಕಂತ ಹೇಳಿದ್ದಾರೆ 6 ತಿಂಗಳು ಕಡ್ಡಾಯವಾಗಿ ತಾಯಿಯ ಹಾಲನ್ನು ಮಾತ್ರ ಕೊಡಬೇಕು ನಂತರ ಸೆಮಿ ಸಾಲಿಡ್ ಫುಡ್ ಅನ್ನು ನೀವು ಇಂಟ್ರೊಡ್ಯೂಸ್ ಮಾಡಬಹುದು 1.5 ವರ್ಷದವರೆಗೂ ಬ್ರೆಸ್ಟ್ ಫೀಡಿಂಗ್ ಅನ್ನು ಮಾಡಬಹುದು ಪ್ರಿಯ ವೀಕ್ಷಕರೇ ನಾವ್ಯಾರು ಸಹ ಹಸುಗಾಗ್ಲಿ ಅಥವಾ ಬೇರೆ ಪ್ರಾಣಿಗಳಿಗೆ ಹಾಲು ಇಲ್ಲ ಅಥವಾ ಕೊರತೆ ಆಗಿದೆ ಎಂಬ ಕಾರ್ಯವನ್ನು ನಾವು ಕೇಳಿದಿಲ್ಲ ಆದ್ರೆ ಮನುಷ್ಯರಿಗೆ ಮಾತ್ರ ಈ ಹಾಲು ಇಲ್ಲ ಎಂಬಂತ ಕೊರತೆಯನ್ನು ನಾವು ಕೇಳಿದ್ದೇವೆ ಕಾರಣ ಏನು ತಾಯಿಗೆ ಹಾಲು ಇಲ್ಲ ಅನ್ನುವುದಕ್ಕೆ ಮುಖ್ಯವಾದ ಕಾರಣ ಅದೇನೆಂದ್ರೆ ಸ್ಟ್ರೆಸ್ ಆಗಿದೆ ಯಾವ ತಾಯಿ ಒತ್ತಡದಲ್ಲಿರುತ್ತಾರೋ ಅವರಿಗೆ ಮಿಲ್ಕ್ ಸೆಕ್ರೀಷನ್ ಆಗುವುದಿಲ್ಲ
ಅದು ಮಾತ್ರ ಅಲ್ಲದೆ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಇರುವುದರಿಂದ ಸಹ ಹಾಲಿನ ಉತ್ಪತ್ತಿ ಕಡಿಮೆ ಆಗುತ್ತದೆ. ಆದುದರಿಂದ ತಾಯಿಯಾದವರು ಹೆಚ್ಚಿನ ನೀರನ್ನು ಸೇವಿಸಬೇಕಾಗುತ್ತದೆ ಮತ್ತು ಹೆಚ್ಚು ಪೌಷ್ಟಿಕಾಂಶಕವಾದ ಆಹಾರವನ್ನು ಸೇವಿಸಬೇಕಾಗುತ್ತದೆ. ಹಾಲು ಕುಡಿಸಿದ ನಂತರ ಮಗುವನ್ನು ಹೆಗಲ ಮೇಲೆ ಹಾಕಿಕೊಂಡು ಬರ್ಪ್ ಮಾಡಿಸುವುದು ಕಡ್ಡಾಯವಾಗಿದೆ. ಇದರಿಂದ ವಾಮಿಟಿಂಗ್ ಅನ್ನು ತಡೆಗಟ್ಟಬಹುದು. ಕೀರ್ತನೆ 22:9 ವಾಕ್ಯದಲ್ಲಿ ನಾವು ನೋಡ್ತೀವಿ, ತಾಯಿಯ ಗರ್ಭದೊಳಗಿಂದ ನನ್ನನ್ನು ಬರಮಾಡಿದವನು ನೀನೇ ಅಲ್ಲವೇ, ತಾಯಿಯ ಎದೆಯಲ್ಲಿ ನನ್ನನ್ನು ನಿಶ್ಚಿಂತೆಯಿಂದ ಇರಿಸಿದವನು ನೀನೇ ಅಲ್ಲವೇ. ಈ ವಾಕ್ಯವು ಇಂಗ್ಲಿಷ್ ಅಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಯು ಮೇಡ್ ಮೀ ಟು ಟ್ರಸ್ಟ್ ಯು ಅಟ್ ಮೈ ಮದರ್ಸ್ ಬ್ರೆಸ್ಟ್. ಅಂದರೆ ತಾಯಿಯಾದವರು ಮಗುವಿಗೆ ದೇವರ ಒಂದು ಪರಿಚಯವನ್ನು ಮಾಡಿ ಸಂಬಂಧವನ್ನು ಸ್ಥಿರಪಡಿಸಬೇಕಾಗುತ್ತದೆ. ಆದುದರಿಂದ ತಾಯಿಯಂದಿರು ಬ್ರೆಸ್ಟ್ ಫೀಡಿಂಗ್ ಮಾಡುವಂತಹ ಸಮಯದಲ್ಲಿ ಪ್ರೀನೇಟಲಿ ಕೇಳಿದಂತಹ ದೇವರ ವಾಕ್ಯವಾಗಿರ್ಬೋದು ಅಥವಾ ಹಾಡುಗಳನ್ನು ಹೇಳಿ ಆ ಮಗುವಿನೊಂದಿಗೆ ಒಂದು ಒಳ್ಳೆ ಕಾನ್ವರ್ಸೇಷನ್ ಒಂದಿಗೆ ಬ್ರೆಸ್ಟ್ ಫೀಡಿಂಗ್ ಮಾಡುವುದಾದರೆ ಅದರ ಎಲ್ಲ ಉತ್ತಮ ಫಲವನ್ನು ಮಗು ಹೊಂದಿಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರಿಯ ವೀಕ್ಷಕರೇ, ಇನ್ನು ಮುಂದೆ ನವಜಾತ ಶಿಶುವಿನ ಬಗ್ಗೆಯ ಆರೈಕೆಯನ್ನು ನಾವು ಮುಂದೆ ಹೆಚ್ಚಾಗಿ ನೋಡ್ಲಿಕ್ಕೆ ಹೋಗೋಣ. ಮಗುವನ್ನು ಸಂಪರ್ಕಿಸುವಂಥ, ಮಗುವಿನೊಂದಿಗೆ ಸಂಬಂಧ ಇಟ್ಟುಕೊಳ್ಳುವಂಥ ಒಂದೇ ಒಂದು ಮಾರ್ಗ ಅಂದರೆ ಅದು ಕಮ್ಯುನಿಕೇಷನ್, ಅಂದರೆ ಮಾತನಾಡುವುದಾಗಿದೆ. ಈ ಸಮಯದಲ್ಲಿ ನಾನು ನಿಮಗೊಂದು ಎಕ್ಸಾಂಪಲನ್ನು ಕೊಡ್ತೇನೆ. ನಾವು ಒಂದು ಕಡೆ ಕೂತಿರೋದಾದರೆ ಸಡನ್ನಾಗಿ ನಮ್ಮ ತಲೆ ಮೇಲೆಯಿಂದ ನೀರು ಬಿದ್ದರೆ ನಾವು ಹೇಗೆ ಬೆಚ್ಚಿ ಬೀಳ್ತೀವಿ? ಅಥವಾ ನಾವು ಮಲಗಿರುವಾಗ ನಮ್ಮನ್ನು ಅದೇ ನಿದ್ದೆಯಿಂದ ಎಬ್ಬಿಸಿ ಯಾರಾದರೂ ಬೇರೆ ಕಡೆಗೆ ಕರ್ಕೊಂಡು ಹೋಗುವಾಗ ನಮ್ಮ ಮಾನಸಿಕವಾದ ಸಮತೋಲನ ಹೇಗಿರುತ್ತೆ? ಯಾರಾದರೂ ಯೋಚಿಸಿ ನೋಡಿದಿರಾ? ಮಗುವಿನ ಮಾನಸಿಕವಾದಂತಹ ಅವಸ್ಥೆ ಆ ರೀತಿಯಾಗಿರುತ್ತದೆ. ನಾವು ಎರಿಕ್ ಎರಿಕ್ಸನ್ ಎನ್ನುವಂತಹ ಜರ್ಮನ್ ಅಮೇರಿಕನ್ ಡೆವಲಪ್ಮೆಂಟಲ್ ಸೈಕಾಲಜಿಸ್ಟ್ ಈ ರೀತಿಯಾಗಿ ಹೇಳಿದ್ದಾರೆ, ಈ ಒಂದು ಇನ್ಫೆನ್ಸಿ ಪೀರಿಯಡ್ ಅಂದರೆ 0-1 ಇಯರ್, ಈ ಒಂದು ಮಗು ಅನೇಕ ಕನ್ಫ್ಯೂಷನ್ ಅಲ್ಲಿ ಹೋಗುತ್ತಾ ಇರುವಂತಹ ಸಮಯವಾಗಿರುತ್ತದೆ. ಅದಕ್ಕೆ ಇರುವಂತಹ ವಾತಾವರಣಗಳು, ಪ್ರತಿಯೊಂದು ನೋಡುವುದು ಎಲ್ಲ ಹೊಸದಾಗಿರುವುದರಿಂದ ಮಗುವಿಗೆ ಒಂದು ಪ್ರಶ್ನೆಯಾಗಿರುತ್ತೆ. ಆ ಸಮಯದಲ್ಲಿ ತಂದೆ ತಾಯಿಗಳು ಆ ಮಗುವಿಗೆ ಒಂದು ಸ್ಥಿರತೆಯನ್ನ, ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಈ ಸಮಯದಲ್ಲಿ ಒದಗಿಸಿದರೆ ಮುಂದೆ ಫ್ಯೂಚರ್ನಲ್ಲಿ ಆ ಮಗು ಎಲ್ಲಿಯೂ ಗಾಬರಿಗೊಳ್ಳದೆ ಒಂದು ಸ್ಥಿರವಾಗಿ, ಒಂದು ಬೋಲ್ಡ್ ಆಗಿ ನಿಲ್ಲುವ ಮಗುವಾಗಿ ಮಾಡ್ಲಿಕ್ಕೆ ಸಾಧ್ಯ. ಹೇಗೆಂದರೆ, ನಾನಾಗಲೇ ನಿಮಗೆ ಉದಾಹರಣೆ ಕೊಟ್ಟ ಹಾಗೆ ನಮ್ಮನ್ನು ಸಡನ್ನಾಗಿ ಯಾವುದಾದ್ರೂ ಒಂದು ಅನುಭವಕ್ಕೆ ಎಕ್ಸ್ಪೋಸ್ ಮಾಡೋದಾದರೆ ನಮ್ಮ ಬಿಹೇವಿಯರ್ ಹೇಗಿರುತ್ತೋ, ಅಥವಾ ನಮಗೆ ಹೇಳಿ ಒಂದು ಕಡೆ ಕರೆದುಕೊಂಡು ಹೋದರೆ ನಮ್ಮ ಬಿಹೇವಿಯರ್ ಹೇಗಿರುತ್ತೋ, ಅದೇ ರೀತಿಯಾಗಿ ನಾವು ಮಗುವಿನ ವಿಷಯಕ್ಕೆ ಬರುವಾಗ ಅದು ಒಂದು 2 ದಿನದ ಮಗುವೇ ಇರಬಹುದು, ಆದರೆ ಆ ಮಗುವಿನೊಂದಿಗೆ ನಾವು ಮಾತನಾಡುತ್ತಾ ಇರುವುದು ಬಹಳ ಒಂದು ಒಳ್ಳೆಯ ಕಾರ್ಯವಾಗಿದೆ. ಯಾಕೆ ಅಂತ ಹೇಳಿದ್ರೆ, ಒಂದು ಮಗುವನ್ನ ಸಡನ್ನಾಗಿ ಆ ಬಟ್ಟೆಯನ್ನೆಲ್ಲ ತೆಗೆದು ಆಯಿಲ್ ಮಸಾಜ್ ಅನ್ನ ಮಾಡಿ ಅದರ ಮೇಲೆ ನೀರನ್ನು ಹಾಕುವಾಗ ಮಗು ಏನು ಒಂದು ತಿಳಿದುಕೊಳ್ಳದೆ ಟ್ರಸ್ಟ್ ಮತ್ತು ಮಿಸ್ಟ್ರಸ್ಟ್ ನ ನಡುವೆ ಗೊಂದಲವಾಗಿಕ್ಕಿಂತ ಮಗುವಿನನ್ನು ನೋಡಿ, ಮಗುವಿನ ಕಣ್ಣನ್ನು ನೋಡಿ ಮಾತನಾಡುತ್ತಾ, ನಾನು ನಿನಗೆ ಈಗ ಬೇರೆ ಬಟ್ಟೆಯನ್ನು ಹಾಕುತ್ತೇನೆ, ನಾವು ಈಗ ಆಯಿಲ್ ಮಸಾಜ್ ಮಾಡ್ಲಿಕ್ಕೆ ಹೋಗೋಣ, ಅಥವಾ ನಾನು ನಿನಗೆ ಈಗ ನಿನ್ನ ಆಹಾರದ ಸಮಯ, ನಾನು ನಿನಗೆ ಹಾಲನ್ನು ಕೊಡ್ತಾ ಇದ್ದೇನೆ, ನಾನು ನಿನಗೆ ಪೌಡರನ್ನು ಹಾಕ್ತಾ ಇದ್ದೇನೆ, ಅಥವಾ ನಾವು ನೋಡು ಪಪ್ಪ ಬಂದರು, ಇಲ್ಲ ಮಮ್ಮಿ ಬಂದರು, ಇಲ್ಲ ಅಜ್ಜಿ ಬಂದರು, ಈಗ ನಿನ್ನ ಎತ್ಕೊಂಡು ಹೋಗ್ತಾ ಇದ್ದಾರೆ. ಈ ರೀತಿಯಾಗಿ ಈಚ್ ಆ್ಯಕ್ಷನಲ್ಲೂ ಮಗುವಿನೊಂದಿಗೆ ಮಾಡುವಂಥ ಪ್ರತಿಯೊಂದು ಆ್ಯಕ್ಷನೊಂದಿಗೆ ನಮ್ಮ ಕಮ್ಯುನಿಕೇಷನ್ ಇದ್ದರೆ ಆ ಮಗು ಒಂದು ಟ್ರಸ್ಟನ್ನು ಡೆವಲಪ್ ಮಾಡುವಂಥ ಸಮಯವಾಗಿದೆ. ಸೊ ಆ ಮಗುಗೆ ಒಂದು ಗೊತ್ತಾಗ್ತಾ ಇದೆ, ನಾನು ಒಳ್ಳೆ ಸೇಫ್ ಎನ್ವೈರನ್ಮೆಂಟಲ್ಲಿ, ನಾನು ಯಾವುದೇ ಕನ್ಫ್ಯೂಷನ್ ಇಲ್ಲದೆ, ಯಾವುದೇ ಭಯಗಳಿಲ್ಲದೆ ಒಂದು ಸ್ಥಿರವಾಗಿ, ಒಂದು ಬೋಲ್ಡ್ ಆಗಿ, ಒಂದು ಕಾನ್ಫಿಡೆಂಟ್ ಆಗಿ ಬೆಳೆಯುವ ಒಂದು ಪರ್ಸ್ನಾಲಿಟಿ ಆಗಿ ಮಾರ್ಪಡುತ್ತೆ. ಆದುದರಿಂದ ಪ್ರಿಯರೇ, ಪ್ರತಿಯೊಂದು ತಾಯಿದಿರು ಮಗುವನ್ನು ಹ್ಯಾಂಡಲ್ ಮಾಡುವಾಗ ಈಚ್ ಆ್ಯಕ್ಷನ್ ಅನ್ನು ಮಗುವಿಗೆ ಎಕ್ಸ್ಪ್ಲೈನ್ ಮಾಡಿದ ನಂತರ, ಅದು 2 ದಿನದ ಮಗು ಆಗಿರ್ಬೋದು ಅಥವಾ 2 ವರ್ಷದ ಮಗು ಆಗಿರ್ಬೋದು, ಪ್ರತಿದಿನ ಮಗುವಿನೊಂದಿಗೆ ಮಾತನಾಡಿ ಮಾತನಾಡುವಾಗ ಕಮ್ಯುನಿಕೇಷನ್ ಇಂದ ಸಂಬಂಧಗಳು ಸ್ಟ್ರಾಂಗ್ ಆಗುತ್ತೆ, ಮಗುವಿನ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನು ಕೂಡ ನಾವು ಬೆಳೆಸಲಿಕ್ಕೆ ಸಾಧ್ಯ. 1 ವರ್ಷದವರೆಗೂ ಮಗು ನೋಡುವುದು ತಾಯಿ ಮತ್ತು ಮಗು ಒಂದೇ ಆಗಿದೆ. ಆದುದರಿಂದ ಮಗುವನ್ನು ಸಡನ್ ಆಗಿ ಎಲ್ಲೂ ಬಿಟ್ಟು ಹೋಗದೆ, ಆಗಾಗ ಏನಾದರೂ ತರ್ಲಿಕ್ಕೆ ಹೋಗ್ಲಿಕ್ಕೆ ಆಗಿರ್ಬೋದು, ಅಥವಾ ಕಿಚನ್ ಆಗಿ ಹೋಗ್ಲಿಕ್ಕೆ ಆಗಿರ್ಬೋದು, ಅಥವಾ ಹೊರಗಡೆ ಹೋಗ್ಲಿಕ್ಕೆ ಆಗಿರ್ಬೋದು. ವರ್ಕಿಂಗ್ ವುಮೆನ್ಸ್ ನೋಡೋದಾದ್ರೆ 6 ತಿಂಗಳ ನಂತರ ಕೆಲಸಕ್ಕೆ ಹೋಗುವಾಗಲಾದರೂ ಸರಿ, ಮಗುವಿನೊಂದಿಗೆ ಹೇಳಿ ಹೋಗುವುದು ಬಹಳ ಉತ್ತಮವಾಗಿದೆ. ಮಗುಗೆ ಗೊತ್ತಾಗುತ್ತಾ ಸಿಸ್ಟರ್ ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಮಗು ಗ್ರಹಿಸ್ಕೊಳ್ಳಿಕ್ಕೆ ಸಾಧ್ಯ.
ಚಿಕ್ಕ ಮಕ್ಕಳು ನವಜಾತ ಶಿಶು ತನ್ನ ತಾಯಿಯನ್ನ ಆ ಒಂದು ಸುವಾಸನೆಯ ಮೂಲಕ ಕಂಡುಹಿಡಿಯುತ್ತದೆ, ತಂದೆಯನ್ನ ಮಾತಿನ ಶೈಲಿಯ ಮೂಲಕ ತಂದೆಯನ್ನ ಗುರುತಿಸಲಿಕ್ಕೆ ಸಾಧ್ಯ, ಹಾಗೂ ಮನೆ ಮಂದಿಯವರನ್ನ ಅವರವರ ವಾಯ್ಸ್ನಿಂದ ಮಗು ಖಂಡಿತವಾಗಿಯೂ ಗುರುತಿಸಲಿಕ್ಕೆ ಸಾಧ್ಯ. ಆದುದರಿಂದ ತಾಯಿ ಎಲ್ಲಾದರೂ ಪರವಾಗಿಲ್ಲ, ಮಗುವನ್ನ ಬಿಟ್ಟು ಹೊರಗಡೆ ಹೋಗುವಾಗಲೂ ಮಗುಗೆ ಅರ್ಥವಾಗುತ್ತದೋ ಮಗು ತಿಳಿದುಕೊಳ್ಳುತ್ತದೋ ಅದು ಬೇಡ, ಆದರೆ ಮಗುವಿನೊಂದಿಗೆ ಹೇಳಿ ಹೋಗೋದು ಬಹಳ ಉತ್ತಮ. ಯಾಕೆ ಅಂತ ಹೇಳಿದ್ರೆ ಆ ಒಂದು ಸಮಯದಲ್ಲಿ ಮಗುವಿನೊಂದಿಗೆ ತಾಯಿ ಇಲ್ಲದಿರುವಾಗ ಮಗುವಿಗೆ ಮಾನಸಿಕವಾಗಿ ಆ ಮಗು ಒಂದು ಟೆನ್ಷನ್, ಆ ಒಂದು ಪೀರಿಯಡ್ ಆಫ್ ಟೆನ್ಷನ್ ಅಲ್ಲಿ ಹೋಗುತ್ತದೆ. ಸೊ ಅದನ್ನ ತಪ್ಪಿಸಲಿಕ್ಕೆ ಸಾಧ್ಯ. ಪ್ರಿಯ ವೀಕ್ಷಕರೇ, ಇನ್ನೊಂದು ಕಿವಿ ಮಾತೇನೆಂದರೆ, ಚಿಕ್ಕ ಮಕ್ಕಳಿಗೆ ಯಾವಾಗಲೂ ಡೈಪರ್ಗಳನ್ನು ಎಲ್ಲ ಸಮಯದಲ್ಲೂ ಡೈಪರ್ಗಳನ್ನ ಹಾಕುವುದು ಒಳ್ಳೆ ಪದ್ಧತಿ ಅಲ್ಲ. ನಾವೇ ದೊಡ್ಡವರಾದರೂ ಒಂದು ದಿನ ಪೂರ್ತಿಯಾಗಿ ಡೈಪರ್ ಹಾಕಿದರೆ ನಮಗೆ ಎಷ್ಟು ಇರಿಟೇಷನ್ ಆಗುತ್ತೆ, ಎಷ್ಟು ರ್ಯಾಷಸ್ ಬರುತ್ತೆ, ಸೇಮ್ ಅನುಭವ ಆ ನವಜಾತ ಶಿಶುಗಳಿಗಿರುತ್ತೆ. ಆದುದರಿಂದ ಒಂದು ಎಮರ್ಜೆನ್ಸಿ ಸಿಚುವೇಶನ್ಸಲ್ಲಿ ಅಥವಾ ಹೊರಗಡೆ ಹೋಗಬೇಕಾದ ಸಂದರ್ಭ ಬಿಟ್ಟರೆ ಬಾಕಿಯ ಸಮಯವೆಲ್ಲ ಡೈಪರನ್ನು ಬಿಡುವುದು ಉತ್ತಮ. ಹುಟ್ಟಿದ ತಕ್ಷಣ ಕೆಲವೊಂದು ವಾಡಿಕೆ ಉಂಟು, ಹೊಸ ಡ್ರೆಸ್ಸನ್ನು ಹಾಕಬಾರದು. ಯಾತಕ್ಕೋಸ್ಕರವಾಗಿ ಇದನ್ನು ಹೇಳುತ್ತಾರೆ, ಇದು ಬೇರೆ ಏನೂ ಅಲ್ಲ, ಹೊಸ ಬಟ್ಟೆಯಲ್ಲಿ ಡಸ್ಟ್ಗಳಿರೋದ್ರಿಂದ ಅಥವಾ ಅಲರ್ಜಿಕ್ ಇರೋದ್ರಿಂದ ಮತ್ತು ರಫ್ ಆಗಿರೋದ್ರಿಂದ ಆ ಹೊಸ ಒಂದು ಡ್ರೆಸ್ಸನ್ನು ಅವಾಯ್ಡ್ ಮಾಡ್ತಾರೆ ವಿನಃ ಇದರ ಹಿಂದೆ ಬೇರೆ ಯಾವುದೇ ಲಾಜಿಕ್ ಇಲ್ಲ. ಆದುದರಿಂದ ಯಾವುದೇ ಒಂದು ಬಟ್ಟೆಯನ್ನು ತರುವುದಾದರೂ ಮಕ್ಕಳಿಗೆ ವಾಶನ್ನು ಮಾಡಿ ಅಥವಾ ಹಳೆ ಬಟ್ಟೆಗಳನ್ನು ಹಾಕುವುದು ಉತ್ತಮ. ಅನೇಕರಿಗೆ ಒಂದು ಗೊಂದಲ ಇದೆ, ಈ ಒಂದು ಪೋಸ್ಟ್ ನೈಟಲ್ ಪೀರಿಯಡ್ನಲ್ಲಿ ತಾಯಿಗೆ ಯಾವ ರೀತಿಯಾದ ಆಹಾರ ಕೊಡಬೇಕು? ಬ್ರೆಸ್ಟ್ ಫೀಡಿಂಗ್ನಲ್ಲಿ ಹಾಲು ಚೆನ್ನಾಗಿ ಉತ್ಪತ್ತಿಯಾಗಬೇಕಾದ್ರೆ ತಾಯಿ ಹೆಚ್ಚಿನ ರೀತಿಯಲ್ಲಿ ನೀರನ್ನು ಸೇವಿಸಬೇಕು ಮತ್ತು ಹಾಲನ್ನು ಕುಡಿಬೇಕು, ಅಂದರೆ ಮಾತ್ರ ತಾಯಿಗೂ ಕೂಡ ಹಾಲು ಬರುತ್ತೆ. ಆದರೆ ಅನೇಕ ಕಡೆ ನೀರುಗಳನ್ನು ಕೊಡುವುದಿಲ್ಲ. ನಿಜವಾಗ್ಲೂ ನನ್ನನ್ನು ಆಲಿಸ್ತಿರುವಂಥ ಪ್ರಿಯ ವೀಕ್ಷಕರಿಗೆ ಹೇಳೋದಂದರೆ, ಕಡ್ಡಾಯವಾಗಿ ಯಾವುದೇ ಒಂದು ಡಯಟ್ನ ರೆಸ್ಟ್ರಿಕ್ಷನ್ ಇರುವುದಿಲ್ಲ, ಎಲ್ಲ ರೀತಿಯ ಆಹಾರ ಪದಾರ್ಥಗಳನ್ನು ಸೇವಿಸಬಹುದು. ಪೌಷ್ಟಿಕ ಆಹಾರವನ್ನು ಸೇವಿಸುವುದರಿಂದ ಪೋಸ್ಟ್ ನೇಟಲ್ ಕಾಂಪ್ಲಿಕೇಶನ್ಸ್ ಆದಂತಹ ರಕ್ತಹೀನತೆ, ಹೆಮರಾಯ್ಡ್ಸ್ ಪೈಲ್ಸ್ಗಳಂತಹ ಕಾರ್ಯಗಳು, ಪೋಸ್ಟ್ ನೇಟಲ್ ಡಿಪ್ರೆಷನ್ಗಳನ್ನ ತಡೆಗಟ್ಟಲು ಸಾಧ್ಯ. ಹಾಗೆ ನಾವು ನೋಡುತ್ತೇವೆ, ಎಲ್ಲರಿಗೂ ಗೊತ್ತಿರುವ ಹಾಗೆ ಆಯಿಲ್ ಮಸಾಜ್ ಎಂಬುದಾಗಿ ನೋಡುತ್ತೇವೆ. ಇದರಿಂದ ಸಿಗುವಂಥ ಲಾಭಗಳ ಬಗ್ಗೆ ತಿಳಿದುಕೊಳ್ಳೋದಾದರೆ, ಖಂಡಿತವಾಗಿಯೂ ಒಂದು ದಿನವೂ ಕೂಡ ಈ ಬೇಬಿ ಮಸಾಜನ್ನು, ಆಯಿಲ್ ಮಸಾಜನ್ನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿದಿನ ಒಂದು ಫಿಕ್ಸ್ಡ್ ಟೈಮ್ನಲ್ಲಿ ಮಗುವಿಗೆ ಆಯಿಲ್ ಮಸಾಜ್ ಮಾಡಬೇಕು. ಯಾತಕ್ಕೋಸ್ಕರ ಮಾಡಬೇಕು? ಈ ಆಯಿಲ್ ಮಸಾಜ್ ಮಾಡೋದರಿಂದ ಮಗುವಿಗೆ ರಕ್ತ ಸಂಚಾರವನ್ನು ಹೆಚ್ಚುತ್ತದೆ, ಮತ್ತು ಒಳ್ಳೆ ಸ್ಕಿನ್ ಒಳ್ಳೆ ಗ್ಲೋ ಆಗಿ ಒಳ್ಳೆ ಕಲರ್ ಆಗಿ ಶೈನಿಂಗ್ ಆಗಿ ಚೆನ್ನಾಗಿರುತ್ತದೆ. ಅದು ಮಾತ್ರ ಅಲ್ಲ, ಹೆಚ್ಚಿನ ಸಮಯ ಮಗು ಬೆನ್ನಿನ ಮೇಲೆ ಮಲಗೋದ್ರಿಂದ ಸಣ್ಣ ಸಣ್ಣ ನೋವುಗಳಿರೋದ್ರಿಂದ ಈ ಸಮಯದಲ್ಲಿ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸೋದ್ರಿಂದ ಆ ನೋವುಗಳನ್ನು ರಿಜಿಡಿಟಿ ಎಲ್ಲ ಮಾರ್ಪಟ್ಟು ಫ್ಲೆಕ್ಸಿಬಿಲಿಟಿಗೆ ಬರಲಿಕ್ಕೆ ಸಾಧ್ಯವಾಗುತ್ತದೆ. ಈ ಆಯಿಲ್ ಮಸಾಜ್ನಿಂದ ಮಗು ಒಳ್ಳೆ ರೀತಿಯಾದ ನಿದ್ರೆಯನ್ನು ಮಾಡ್ಲಿಕ್ಕೆ ಸಾಧ್ಯ. ಹೆಚ್ಚಿನ ಅಂಶ ನೋಡುತ್ತೇವೆ, ಕೆಲವರ ಮಗು ರಾತ್ರಿ ಮಲಗೋದಿಲ್ಲ, ಈ ರೀತಿಯಾದಂತಹ ಕಾಂಪ್ಲೇಂಟ್ಸ್ ಇರುವಂತಹ ಪ್ರತಿಯೊಬ್ಬರು ಒಂದು ಸಂಜೆಯ ಸಮಯದಲ್ಲಿ ಆಯಿಲ್ ಮಸಾಜ್ ಅನ್ನ ಮಾಡಿ ಸ್ನಾನ ಮಾಡಿಸುವ ಪದ್ಧತಿ ಇದ್ರೆ ಖಂಡಿತವಾಗ್ಲೂ ನೈಟ್ ಆ ಒಂದು ರೆಗ್ಯುಲೇಷನ್ಸ್ ಅನ್ನ, ಸ್ಲೀಪ್ ಪ್ಯಾಟರ್ನ್ ಸರಿಯಾದ ರೀತಿಯಲ್ಲಿ ತರಬಹುದು. ಮಗುವಿಗೆ ಮಸಾಜ್ ಮಾಡುವುದರ ಮೂಲಕ ಎಕ್ಸೆಸಿವ್ ಗ್ಯಾಸ್ ಏನಿದೆ ಅದು ಹೊಟ್ಟೆಯಿಂದ ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯ. ಮಸಾಜಿಂಗ್ ಟೈಮಲ್ಲಿ ಟಮ್ಮಿ ಎಕ್ಸಸೈಸ್ ಮಾಡುವುದರಿಂದ ಒಳ್ಳೆ ರೀತಿಯಾದ ಜೀರ್ಣಶಕ್ತಿ ಹೆಚ್ಚಾಗುತ್ತದೆ. ಕಿವಿಯ ಹಿಂಭಾಗ ತಲೆಯ ಮೇಲೆ ಮಸಾಜ್ ಮಾಡುವುದರಿಂದ ಮಗು ರಿಲ್ಯಾಕ್ಸ್ ಆಗಿರುತ್ತದೆ, ಮತ್ತು ಮಗುವಿನಿಗೆ ಬ್ರೈನ್ಗೆ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಬಂದು ಒಳ್ಳೆ ಬ್ರೈನ್ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯ. ಇಷ್ಟು ಒಳ್ಳೆ ಲಾಭ ಇರುವಂತಹ ಆಯಿಲ್ ಮಸಾಜನ್ನು ಡೈಲಿ ಮಾಡೋದರಿಂದ ನಿಜವಾಗಿಯೂ ಇಷ್ಟು ಮಾತ್ರ ಅಲ್ಲ, ತಾಯಿಗೂ ಮಗುಗೂ ಒಳ್ಳೆ ಒಂದು ಸಂಬಂಧ. ವಿಶೇಷವಾಗಿ ಹೇಳಬೇಕಾದ್ರೆ ಈ ಆಯಿಲ್ ಮಸಾಜನ್ನು, ಬೇಬಿ ಮಸಾಜನ್ನು ಕಡ್ಡಾಯವಾಗಿ ಬೇರೆಯವರು ಮಾಡದೆ ಸ್ವಂತ ತಾಯಿ ಅಥವಾ ತಂದೆ ಮಾಡಿದರೆ ಬಹಳ ಉಪಯೋಗವಾಗಿದೆ. ಹೇಗೆ ಅಂತ ಹೇಳಿದ್ರೆ, ಸ್ಪರ್ಶ ಎನ್ನುವುದು ನೋಡೋದಾದರೆ ಅದು ಒಂದು ಮ್ಯಾಜಿಕಲ್ ಥಿಂಗ್ಸ್ ಆಗಿದೆ. ನಮ್ಮ ಮಗುವಿನೊಂದಿಗೆ ನಮ್ಮನ್ನು ಬೆರೆಸುವಂಥ ಒಂದು ಕಾರ್ಯವೇ ಅದು ಟಚ್ ಆಗಿದೆ. ಈ ಮಸಾಜಿಂಗಿಂದ ಮಗು ಒಳ್ಳೆಯ ಒಂದು ಗುಡ್ ಹಾರ್ಮೋನ್ ಡೆವಲಪ್ ಆಗುತ್ತೆ, ತಾಯಿಗೂ ಹಾರ್ಮೋನ್ ಡೆವಲಪ್ ಆಗುತ್ತೆ. ಅದು ಮಾತ್ರ ಅಲ್ಲ, ಮಗುವನ್ನು ನೋಡುತ್ತಾ ಮಸಾಜ್ ಮಾಡಿ ಮಾತನಾಡುತ್ತಾ ಮಗುವಿನೊಂದಿಗೆ ಹಾಡುಗಳನ್ನು ಹಾಡುತ್ತಾ ನಾವು ಮಸಾಜಿಂಗ್ ಮಾಡೋದಾದರೆ ಒಳ್ಳೆ ಸೈಕೊಲಾಜಿಕಲ್ ಒಂದು ಬಾಂಡೇಜ್ ಇರುತ್ತೆ. ಬೇರೆಯವರೊಂದಿಗೆ ಮಸಾಜ್ ಮಾಡೋದರಿಂದ ಈ
ಸೈಕೋಲಾಜಿಕಲ್ ಬಾಂಡೇಜ್ ತಪ್ಪಿ ಹೋಗುತ್ತೆ. ಅದು ಮಾತ್ರ ಅಲ್ಲ, ಮಗು ತಾಯಿಯ ಕೈಯಲ್ಲಿ ಮಸಾಜಿಂಗ್ ಅಥವಾ ತಂದೆಯ ಕೈಯಲ್ಲಿ ಮಸಾಜಿಂಗ್ ಮಾಡಿಸುವಾಗ ಮಗು ಸೆಕ್ಯೂರ್ ಆಗಿ ಅಥವಾ ಒಂದು ಸುರಕ್ಷಿತತನವನ್ನ ಅದು ಅನುಭವಿಸುವಂತದ್ದಾಗಿದೆ. ಮಗು ಕಾಯಿಲೆ ಇರುವಾಗ ಮಸಾಜ್ ಅನ್ನು ಬಿಡುವುದುಂಟು. ಆದರೆ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರೋ ಒಂದು ವಿಷಯವೇನೆಂದರೆ, ಮಗು ಸಿಕ್ಕಾಗಿರುವಾಗ ಮಸಾಜ್ ಮಾಡೋದರಿಂದ ಹೀಲಿಂಗ್ ಪ್ರಾಸೆಸ್ ಜಾಸ್ತಿ ಆಗುತ್ತೆ. ಜಾಂಡೀಸ್ ಇರುವ ಮಗುವಿಗೆ, ಪ್ರಿಮೆಚ್ಯೂರ್ ಬರ್ತ್ ಆಗಿರುವಂಥ ಮಗುವಿಗೆ ಈ ಒಂದು ಮಸಾಜಿಂಗ್ ಇಂದ ಗ್ರೋತ್ಗಳು ಹೆಚ್ಚಾಗುತ್ತೆ ಮತ್ತು ಜಾಂಡೀಸ್ ಕಡಿಮೆ ಆಗುವಂತಹ ಎಲ್ಲ ಸಾಧ್ಯತೆ ಇದೆ ಎಂದು ಪ್ರೂವ್ ಆಗಿದೆ. ಈ ಮಸಾಜ್ ಅನ್ನು ಮಾಡುವಾಗ ತಾಯಿ ಮೊಬೈಲ್ ಅನ್ನಾಗಲಿ ಫೇಸ್ಬುಕ್ ಅನ್ನಾಗಲಿ ಅಥವಾ ಬೇರೆ ಒಬ್ಬರೊಡನೆ ಸಂಭಾಷಣೆ ಮಾಡದೆ ಮಗುವನ್ನು ನೋಡಿ ಮಗುವಿನ ಜೊತೆ ಮಾತನಾಡುತ್ತಾ ದೇವರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡೋದಾದರೆ, ಹಾಡುಗಳನ್ನು ಹಾಡೋದಾದರೆ, ಪ್ರೀ ನೇಟಲ್ ಪೀರಿಯಡ್ನಲ್ಲಿ ಕೇಳಿದಂತಹ ಆ ವಾಕ್ಯಗಳನ್ನು, ಪ್ರಾಮಿಸ್ ವರ್ಡ್ಸ್ಗಳನ್ನು, ಆ ಒಂದು ಹಾಡುಗಳನ್ನು ಹಾಡುವಾಗ ದೈವಿಕವಾದ ಅಂಶವನ್ನು ನಾವು ಕೊಡಲಿಕ್ಕೆ ಸಾಧ್ಯ. ಹೇಗೆ ಬ್ರೆಸ್ಟ್ ಫೀಡಿಂಗ್ ಬರೀ ಒಂದು ಹಾಲನ್ನು ಕೊಡುವಂತಹ ಒಂದು ಕಾರ್ಯ ಮಾತ್ರ ಅಲ್ಲ, ಈ ಬ್ರೆಸ್ಟ್ ಫೀಡಿಂಗ್ ಮುಖಾಂತರ ತಾಯಿಯ ಎಲ್ಲ ಪಾಸಿಟಿವ್ ಥಾಟ್ಸ್ಗಳು, ತಾಯಿಯ ಎಲ್ಲ ಆ್ಯಟಿಟ್ಯೂಡ್ಗಳು ಯಾವ ರೀತಿ ಚೇಂಜ್ ಆಗೋ, ಟ್ರಾನ್ಸ್ಫರ್ ಆಗುತ್ತೋ, ಅದೇ ರೀತಿ ಈ ಮಸಾಜಿಂಗ್ ಟೈಮಲ್ಲೂ ಕೂಡ ಎಮೋಷನ್ಸ್ಗಳು, ನಮ್ಮಲ್ಲಿರುವಂಥ ಒಳ್ಳೆ ಭಾವನೆಗಳು, ಮಾತುಗಳು ಮಗುವಿಗೆ ಟ್ರಾನ್ಸ್ಫರ್ ಆಗೋದ್ರಿಂದ ಆ ಒಂದು ಸಮಯವನ್ನು ಒಳ್ಳೆ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಂಡು ಆತ್ಮಿಕವಾದ ವಿಷಯಗಳನ್ನು ಮಗುವಿನೊಂದಿಗೆ ಚರ್ಚಿಸುವುದು, ಮಾತನಾಡುವುದು, ಹಾಡುಗಳನ್ನು ಹಾಡುವುದು, ದೇವರ ಬಗ್ಗೆ ಹೇಳಿಕೊಡುವುದು, ದೇವರು ಕೊಟ್ಟಂತಹ ಬಹುಮಾನ ನೀನು ನಮ್ಮ ಮನೆಯ ಬೆಳಕಾಗಿದ್ಯಾ, ದೇವರು ನಮಗೆ ಕೊಟ್ಟಂಥ ಒಳ್ಳೆಯ ಒಂದು ಶ್ರೇಷ್ಠವಾದ ಉತ್ತಮವಾದ ಉಡುಗೊರೆ ಎಂಬುದಾಗಿ ಹೇಳುತ್ತಾ ಮಾತನಾಡುತ್ತಾ ಮಗುವಿನೊಂದಿಗೆ ನಗುತ್ತಾ ಅನೇಕ ಫೇಷಿಯಲ್ ಎಕ್ಸ್ಪ್ರೆಷನ್ಸ್ಗಳನ್ನ ಚೇಂಜ್ ಮಾಡುತ್ತಾ ಅಥವಾ ಕೆಲವೊಂದು ಮ್ಯೂಸಿಕನ್ನು ಹಾಕೋದ್ರಿಂದ ಬ್ರೈನ್ ಡೆವಲಪ್ಮೆಂಟಿಗೆ ಸಹಾಯವಾಗುತ್ತೆ, ರೈಟ್ ಬ್ರೈನ್ ಆಕ್ಟಿವ್ ಆಗಿರುತ್ತೆ, ಮಗು ಕ್ರಿಯೇಟಿವ್ ಆಗಿ ಬರಲಿಕ್ಕೆ ಸಾಧ್ಯ. ಬ್ರೆಸ್ಟ್ ಫೀಡಿಂಗ್ ಟೈಮ್ನಲ್ಲೋ ಇಲ್ಲ ಬೇಬಿ ಮಸಾಜ್ ಟೈಮಲ್ಲೋ ಪ್ರೀ ನೇಟಲ್ ಪೀರಿಯಡ್ನಲ್ಲಿ ಕೇಳಿದಂಥ ಮೈಲ್ಡ್ ಆದ ಮ್ಯೂಸಿಕನ್ನು ಹಾಡುವುದರ ಮೂಲಕ ಅಥವಾ ಕೇಳಿಸುವುದರ ಮೂಲಕ ಮಗುವಿನ ಬ್ರೈನ್ ಸ್ಟಿಮ್ಯುಲೇಟ್ ಆಗುತ್ತೆ, ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಬೇಗ ಆಗುತ್ತೆ ಮತ್ತು ಕ್ರಿಯೇಟಿವ್ ಪೋರ್ಷನ್ ಬೇಗ ಡೆವಲಪ್ ಆಗುತ್ತೆ, ಎಮೋಷನಲ್ ಸ್ಟೆಬಿಲಿಟಿ ಆಗಿ ಮಗು ಬೆಳೀಲಿಕ್ಕೆ ಸಾಧ್ಯ. ಹಾಗೂ ಈ ಒಂದು ಮಸಾಜಿಂಗ್ ಇದು ಜೆಂಟಲ್ ಮಸಾಜ್ ಎಂಬುದಾಗಿ ಕರೆಯುತ್ತಾರೆ. ಅದನ್ನು ಬಿಟ್ಟು ಜೋರಾಗಿ ಗಟ್ಟಿಯಾಗಿ ನಾವು ಸ್ಟ್ರೈಟ್ ಮಾಡ್ಲಿಕ್ಕೆ ಹೋಗ್ತೇವೆ, ಇದು ಯಾವುದೂ ಇಲ್ಲ. ದೇವರು ನಮ್ಮ ಮಕ್ಕಳ ಅಂಗವನ್ನು ಒಂದು ಸ್ಪಷ್ಟವಾಗಿ ಚಿತ್ರಗಾರನ ಹಾಗೆ ಆತನು ಕೆತ್ತಿ ಅದನ್ನು ಚೆನ್ನಾಗಿ ಚಿತ್ರಿಸಿ ಕಳಿಸಿದ್ದಾನೆ. ಮಸಾಜ್ನಿಂದ ಸರಿಯಾಗುವಂತಹ ಅಂಗಗಳಿಲ್ಲ, ಆದರೆ ಸ್ಕಿನ್ ಗ್ಲೋ ಆಗುತ್ತದೆ ಅಷ್ಟು ಮಾತ್ರ. ಆದುದರಿಂದ ಈ ಮಸಾಜನ್ನು ಜೆಂಟಲ್ ಆಗಿ ಮೃದುವಾಗಿ ಮಾಡಬೇಕೇ ವಿನಃ ಹಾರ್ಡ್ ಆಗಿ ಮಸಾಜ್ ಮಾಡೋದರಿಂದ ಬೋನುಗಳಲ್ಲಿ ರೀಪ್ಲೇಸ್ಮೆಂಟ್ ಆಗ್ಲಿಕ್ಕೋ ಇಲ್ಲ ಮೈಲ್ಡ್ ಆಗಿ ಫ್ರ್ಯಾಕ್ಚರ್ ಆಗ್ಲಿಕ್ಕೋ ಕಾರಣವಾಗುತ್ತದೆ. ಆದ್ದರಿಂದ ಹೆಚ್ಚಿನ ಅಂಶ ನಾನು ನಿಮಗೆ ಎನ್ಕರೇಜ್ ಮಾಡೋದು, ತಂದೆ ಈ ಸಮಯದಲ್ಲಿ ನಿಮ್ಮ ಮಗುವಿನೊಂದಿಗೆ ಒಳ್ಳೆ ಒಂದು ಬಾಂಡೇಜ್ ಅನ್ನು ಇಟ್ಕೊಳ್ಬೇಕಾದ್ರೆ ನೀವು ನಿಮ್ಮ ಕೈಯಿಂದ ಮಸಾಜ್ ಮಾಡೋದಾದ್ರೆ ಖಂಡಿತವಾಗ್ಲೂ ನಿಮ್ಮ ಮತ್ತು ಮಗುವಿನ ಮಧ್ಯದಲ್ಲಿ ಒಂದು ಒಳ್ಳೆ ನಿಕಟವಾದ ಸಂಬಂಧಗಳು ಬೆಳೆಯುತ್ತದೆ. ತಾಯಿ ಕಾಲಿನ ಮೇಲಿಟ್ಟು ಮಸಾಜ್ ಮಾಡೋದ್ರಿಂದ ಅಬ್ಡಾಮ್ನಲ್ ಎಕ್ಸಸೈಸ್ ಆಗುತ್ತೆ, ಅವಳು ಕೂಡ ಆಕ್ಟಿವ್ ಆಗಿರ್ಲಿಕ್ಕೆ ಸಾಧ್ಯ. ಪ್ರಿಯರೇ, ನಿಜವಾಗ್ಲೂ ನವಜಾತ ಶಿಶುಗಳು ಖಾಲಿಯಾದ ಬ್ಲ್ಯಾಂಕ್ ಆದ ಒಂದು ವೈಟ್ ಪೇಪರ್ ರೀತಿಯಲ್ಲಿಯೋ ಅಥವಾ ಬೋರ್ಡ್ ರೀತಿಯಲ್ಲೋ ಆಗಿದೆ. ಇದರಲ್ಲಿ ಒಳ್ಳೆಯ ಅಂಶಗಳನ್ನು ಬರೆಯುವಂತಹ ರೋಲ್ ತಂದೆಯಾದ ನಿಮಗೆ, ತಾಯಿಯಾದ ನಿಮಗೆ ಹಾಗೂ ನಿಮ್ಮ ಮನೆಯವರ ಪ್ರತಿಯೊಬ್ಬರಿಗೂ ನಿಮ್ಮ ನಿಮ್ಮ ರೋಲ್ ಇದೆ. ಈ ಒಂದು ಬೋರ್ಡಿನ ಮೇಲೆ ನೀವು ಎಷ್ಟಕ್ಕೆ ಎಷ್ಟು ಒಳ್ಳೆಯ ಮೌಲ್ಯಗಳನ್ನು, ಒಳ್ಳೆಯ ಭಾವನೆಗಳನ್ನು, ಒಳ್ಳೆಯ ರೀತಿ ನೀತಿಗಳನ್ನು ಬರೀತಿರೋ ಅದು ಒಂದು ಪರ್ಮನೆಂಟ್ ಆಗಿ ಯಾರಿಂದಲೂ ಅಳಿಸಲ್ಪಡದ ಒಂದು ಪರ್ಮನೆಂಟ್ ಸ್ಟೇಟ್ಮೆಂಟ್ ಆಗಿ ಮಗುವಿನ ಅನ್ಕಾನ್ಷಿಯಸ್ ಮೈಂಡಲ್ಲಿ ಅದು ಹೋಗಿ ಸೆಟ್ಲ್ ಆಗಿ ಮುಂದೆ ಬರುವಾಗ, ಮುಂದೆ ಮಗು ದೊಡ್ಡವನಾದಾಗ ಅಥವಾ ದೊಡ್ಡವಳಾದಾಗ ನೀವು ಏನೆಲ್ಲ ಒಳ್ಳೆ ಮೌಲ್ಯಗಳನ್ನು ಕಲಿಸಿದ್ದೀರಾ ಅದರ ಮೇಲೆ ತನ್ನ ಜೀವಿತವನ್ನು ಕಟ್ಟಿ ಹೋಗ್ತಾರೆ. ನಾವು ಆಗಲೇ ಸತ್ಯವೇದದಲ್ಲಿ ನೋಡಿದ ಪ್ರಕಾರ ನಿಮ್ಮ ಮಕ್ಕಳು ಎಣ್ಣೆ ಮರದ ಸಸಿಗಳಾಗಿ ಊಟದ ಮನೆಯ ಸುತ್ತಲೂ ಇರುವರು. ನಿಜವಾಗಿಯೂ ನಮ್ಮ ಮತ್ತು ನಿಮ್ಮ ಮಕ್ಕಳು ನಮ್ಮನ್ನು ಬಿಟ್ಟು ಅಗಲದೆ ನಮ್ಮ ಸುತ್ತಮುತ್ತನೇ ನಿಂತು ಅನೇಕರಿಗೆ ಫಲ ಕೊಡುವ ಮರಗಳಾಗಿರಬೇಕಾದ್ರೆ ನಾವು ಕೂಡ ಪ್ರಾಕ್ಟಿಕಲ್ ವೇನಲ್ಲಿ ಕೆಲವೊಂದು ಕಾರ್ಯಗಳನ್ನ ಮಾಡಬೇಕು. ಗಾಡ್ಲಿ ಪ್ಯಾರೆಂಟಿಂಗ್ ಅನ್ನೋದು ನನ್ನ ಮತ್ತು ನಿಮ್ಮ ಕಲ್ಪನೆ ಅಲ್ಲ, ದೇವರ ಒಂದು ಕಟ್ಟಳೆ ಆಗಿದೆ. ಮಕ್ಕಳನ್ನು ಬೆಳೆಸುವಂಥ ವಿಧಾನವನ್ನು ದೇವರು ನಮಗೆ ವಾಕ್ಯದಲ್ಲಿ ತಿಳಿಯಪಡಿಸಿದ್ದಾರೆ. ಆದುದ
ಆದುದರಿಂದ ಈ ದಿನಗಳಲ್ಲಿ ನಮ್ಮ ಮಕ್ಕಳನ್ನು ವಾಕ್ಯಕ್ಕೆ ಸರಿಯಾಗಿ ನಾವು ಬೆಳೆಸುವುದು ನಮ್ಮ ಕರ್ತವ್ಯವಾಗಿದೆ ವಿನಃ ಮಕ್ಕಳನ್ನೇ ದೇವರನ್ನಾಗಿ ಮಾಡಿಕೊಂಡು ದೇವರಿಂದ ಅಗಲಿ ಪ್ರಾರ್ಥನೆ ಇಲ್ಲದೆ ವಾಕ್ಯವಿಲ್ಲದೆ ಬರಿ ಮಗುವಿನೊಂದಿಗೆ ನಾವು ಕಾಲ ಕಳೆಯೋದಾದರೆ ನಾವು ಯಾವತ್ತೂ ಈ ವಾಕ್ಯ ನಮ್ಮ ಜೀವಿತದಲ್ಲಿ ಈ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ಈ ಆಶೀರ್ವಾದ ನಮ್ಮ ಜೀವಿತದಲ್ಲಿ ನೋಡಲಿಕ್ಕೆ ಸಾಧ್ಯವಿಲ್ಲ. ಆದುದರಿಂದ ಮೊದಲು ದೇವರನ್ನು ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಿ ಮಕ್ಕಳನ್ನು ದೇವರ ಹಾದಿಯಲ್ಲಿ ನಡೆಸುವುದನ್ನು ಈ ನವಜಾತ ಶಿಶುವಿನಿಂದಲೇ ಪ್ರಾರಂಭಿಸೋಣ. ಹಾಗೆ ಮಾಡುವುದರಿಂದ ಒಂದು ಆತ್ಮೀಕವಾದ ಸಂತತಿಯನ್ನು ಕೊಡಲಿಕ್ಕೆ ಸಾಧ್ಯ. ಇನ್ನು ಅನೇಕ ವಿಷಯಗಳೊಂದಿಗೆ ನಾವು ಮುಂದಿನ ಸಂಚಿಕೆಯಲ್ಲಿ ಬರುತ್ತಿದ್ದೇವೆ. ಹಾಗೆ ನಮ್ಮ ಹಳೆ ಒಂದು ವಿಡಿಯೋಗಳನ್ನ ನೋಡ್ಲಿಕ್ಕಾಗಿ ನಮ್ಮ ಬೆರಾಕ ಫುಲ್ ಗಾಸ್ಪಲ್ ಎನ್ನುವಂತಹ ಈ ಒಂದು ಯೂಟ್ಯೂಬ್ ಚಾನೆಲ್ ಅನ್ನು ನೀವು ನೋಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ಇನ್ನು ಮುಂದೆ ಮಕ್ಕಳ ಒಂದು ಪರಿಪಾಲನೆಗೆ ಅದು ಯಾವ ಏಜ್ ಆಗಿದ್ರೂ ಪರವಾಗಿಲ್ಲ, ಇದರಲ್ಲಿ ನಿಮಗ ಯಾವುದಾದ್ರೂ ಪ್ರಶ್ನೆಗಳಿದ್ದರೆ ಯಾವುದಾದ್ರೂ ಪರ್ಟಿಕ್ಯುಲರ್ ವಿಷಯಗಳಿದ್ದರೆ ದಯವಿಟ್ಟು ಕೆಳಗೆ ಕಾಣುವಂತಹ ಫೋನ್ ನಂಬರಿಗೆ ನೀವು ಫೋನ್ ಮಾಡಿ ಅಥವಾ ನೀವು ವಾಟ್ಸಪ್ಪನ್ನು ಮಾಡಿದ್ರೆ ಖಂಡಿತವಾಗ್ಲೂ ಮುಂದೆ ಬರುವ ದಿನಗಳಲ್ಲಿ ಮಕ್ಕಳ ಬಗ್ಗೆ ನಾವು ಮಾತನಾಡಲಿಕ್ಕಿದ್ದೇವೆ. ಆದುದರಿಂದ ಬೆರಾಕ ಫುಲ್ ಗಾಸ್ಪಲ್ ಚಾನಲ್ ಎನ್ನುವಂತಹ ಈ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿರಿ, ಅನೇಕರಿಗೆ ಹಂಚಿಕೊಡ್ರಿ, ಅನೇಕರು ಇದರ ಉಪಯೋಗವನ್ನು ಪಡೆದುಕೊಳ್ಳ್ರಿ. ಓಕೆ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಂತರದ ಸಂಚಿಕೆಯಲ್ಲಿ ನೋಡೋಣ. ಗಾಡ್ ಬ್ಲೆಸ್ ಯು ಆಲ್.